ರಾಜಕೀಯದಲ್ಲಿ ನಿಲ್ತಾ ಇಲ್ಲ ಸಿಎಂ ಕುರ್ಚಿಯ ಕಾಳಕ. ಜಾತಿ ಗಣತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇವೆಲ್ಲವೂ ಕೂಡ ತಾರಕಕ್ಕೆ ಏರ್ತಾ ಇದ್ದು ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದೆ. ಜಾತಿ ಗಣತಿ ಮುಖ್ಯಮಂತ್ರಿ ಬದಲಾವಣೆ ಕೂಗು, ನಾನು ಸಿಎಂ ನಾನು ಸಿಎಂ ಅಂತ ಹೇಳಿ ಸಭೆ ಮಾಡ್ತಿರೋದು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ವರಿಷ್ಠರೇ ಬರ್ತಿದ್ದಾರೆ ರಾಜ್ಯ. ಸಿಎಂ ಡೇ ಸಿಎಂ ರಾಜ್ಯ ಸಚಿವರ ಜೊತೆ ಜಾತಿ ಗಣತಿ ಮುಖ್ಯಮಂತ್ರಿ ಬದಲಾವಣೆ ಗುಸುಗುಸು. ಸೊ ಇದಕ್ಕೆ ಫುಲ್ ಸ್ಟಾಪ್ ಇಡೋದಿಕ್ಕೆ ವರಿಷ್ಠರು ಮುಂದಾಗಿದ್ದು ಸಿಎಂ ಡಿಸಿಎಂ ಜೊತೆ ಮಹತ್ವದ ಸಭೆಗೆ ಕೆಸಿ ವೇಣುಗೋಪಾಲ್ ಸಜ್ಜಾಗ್ತಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಸಚಿವರ ಜೊತೆಗೂ ಕೂಡ ಮಾತುಕತೆಗೆ ಮುಂದಾಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ನಿಲ್ತಾ ಇಲ್ಲ ಸಿಎಂ ಕುರ್ಚಿ ಕಾಳಗ, ವರಿಷ್ಠರ ಎಂಟ್ರಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಿಕ್ಕೆ. ಕೈ ನಾಯಕರಿಗೆ ಕೆಸಿ ವೇಣುಗೋಪಾಲ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಟಬಲ್ ಹಾಕೋರು ಹೆಚ್ಚಿದ್ದಾರೆ, ಲಾಭಿ ಮಾಡೋರು ಹೆಚ್ಚಿದ್ದಾರೆ. ಅದರ ನಡುವೆ ಹರಿಯಾಣದಲ್ಲಾದ ಸೋಲು, ಸೊ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದು ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಅವರ ಆಗಮನ ಆಗ್ತದೆ. ನಿಮ್ಮದೇ ಯಾವುದೇ ಹಗರಣ ಬರದಂತೆ ಎಚ್ಚರಿಸುವ ಸಾಧ್ಯತೆಗಳಿದೆ. ಪ್ರಕರಣಗಳನ್ನ ಯಾವ ಪ್ರಕರಣಗಳನ್ನ ಕೂಡ ಈ ತರ ಕುತ್ತಿಗೆಗೆ ತಂದಿಟ್ಕೊಳ್ಬೇಡಿ. ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಇದೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರಬಾರದು, ಆರೋಪಗಳು ಚುನಾವಣೆಯಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇಂತಹ ಆರೋಪಗಳಿಂದ ದೂರ ಇರಿ, ಈಗಲೇ ಇದೆಲ್ಲವನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಸಲಹೆ ಸೂಚನೆಯನ್ನ ನೀಡೋ ಸಾಧ್ಯತೆ ಇದೆ ಕೆಸಿ ವೇಣುಗೋಪಾಲ್. ಸೊ ವರಿಷ್ಠರೇ ಬರಬೇಕಾಯ್ತು ಶಮನ ಮಾಡ್ಲಿಕ್ಕೆ. ಈಗಾಗಲೇ ಕುರ್ಚಿ ವಿಚಾರಕ್ಕೆ ಮಿಡ್ ನೈಟ್ ಡಿನ್ನರ್ ನೆಪದಲ್ಲಿ ಮೀಟಿಂಗ್, ಸೊ ಇವೆಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದ್ವು. ಹೈಕಮಾಂಡ್ ಕೂಡ ಹೇಳ್ತು ಸುಖಾಸುಮ್ನೆ ಮೀಟಿಂಗ್ ಗಳನ್ನ ಮಾಡಬೇಡಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವ ಹುದ್ದೆನೂ ಖಾಲಿ ಇಲ್ಲ, ಯಾಕೆ ಇಷ್ಟೆಲ್ಲ ಮೀಟಿಂಗ್ ಅನ್ನ ಮಾಡ್ತೀರಾ ಅಂತ. ಅದನ್ನೂ ಮೀರಿ ಮೈಸೂರಿಗೆ ಹೋಗ್ತಾರೆ, ಅಲ್ಲಿ ಡಿನ್ನರ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಇಲ್ಲಿ ತುಮಕೂರಿಗೆ ಹೋಗ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಸೊ ಎಲ್ಲಾ ಭಾಗದಲ್ಲೂ ಕೂಡ ಈಗ ಸಿಎಂ ಕುರ್ಚಿಯದ್ದೇ ಚಿಂತೆ ಆಗಿತ್ತು. ಒಂದು ಕಡೆ ಹಗರಣಗಳ ಸುಳಿಯಲ್ಲಿ ಸರ್ಕಾರ ಸಿಲುಕೊಂಡಿದ್ದು, ಈತ ಇವತ್ತು ಸಂಜೆ ಕೆಸಿ ವೇಣುಗೋಪಾಲ್ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟು ಖಾಸಗಿ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾರೆ. ಸಿಎಂ ಡಿಸಿಎಂ ಸೇರಿದಂತೆ ಸಚಿವರುಗಳ ಜೊತೆಗೆ ಮೀಟಿಂಗ್ ಅನ್ನ ಕರೆದಿದ್ದಾರೆ ಕೆಸಿ ವೇಣುಗೋಪಾಲ್. ಹಾಗಾಗಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆ ಬಳಿಕ ಮಾತುಕತೆ ಬಂದಿದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆಗೆ. ಸೊ ದಲಿತ ಸಿಎಂ ಕೂಗು ವಿಚಾರ, ಸಚಿವರ ಪ್ರತ್ಯೇಕ ಗುಪ್ತ ಗುಪ್ತ ಚರ್ಚೆ, ಇದೆಲ್ಲದರ ಬಗ್ಗೆ ಕ್ಲಾಸ್ ತಗೊಳ್ತಾರೆ ಕೆಸಿ ವೇಣುಗೋಪಾಲ್ ಅವರು. ಸೊ ಹಾಂಗಾಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಬೇಗುದಿ ಶಮನಕ್ಕೀಗ ವರಿಷ್ಠರು ಮುಂದಾಗ್ತಾ ಇದ್ದು ಸಿಎಂ ಡಿಸಿಎಂ ಜೊತೆಗೆ ಮಹತ್ವದ ಸಭೆಗೆ ಕೆಸಿ ವೇಣುಗೋಪಾಲ್ ಬರ್ತಿರೋ. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್, ಮೂಡ ವಾಲ್ಮೀಕಿ ಹಗರಣ, ಹಲವು ಪ್ರಕರಣಗಳು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಇಂದು. ಈಗಾಗಲೇ ನಾವು ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿ ಖರ್ಗೆ ಫ್ಯಾಮಿಲಿಯಿಂದ ಹೇಳಾಗಿದೆ. ಇತ್ತ ಮೂಡಾದಲ್ಲಿ ಸೈಟ್ ವಾಪಸ್ ಕೊಟ್ಟರು ಸಿಎಂ ರಾಜೀನಾಮೆ ಅಥವಾ ತನಿಖೆ ಲೋಕಾಯುಕ್ತದಲ್ಲಿ ಈ ವಿಚಾರ ಆಗಿರ್ಬೋದು. ವಾಲ್ಮೀಕಿ ಹಗರಣ ಎಷ್ಟು ಫಂಡ್ ವಾಪಸ್ ಬಂತು, ಏನು ಎತ್ತ ಹಗರಣ ಆಗಿದ್ ನಿಜಾನ,
ನಾಗೇಂದ್ರ ಅವರು ಕೂಡ ಬಿಡುಗಡೆಯಾಗಿದ್ದಾರೆ ಅವರು ಕೂಡ ಪಾಲ್ಗೊಳ್ಳೋ ಸಾಧ್ಯತೆ ಇದೆ ಸೋ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗಬೇಕು ಅಂತ ಮಾತುಕತೆಯನ್ನ ನಡೆಸೋದಿಕ್ಕೆ ಇವತ್ತು ಖಾಸಗಿ ಹೋಟೆಲ್ ನಲ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು ಸೋ ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ ಸೋ ಸಂಜೆ ನಡೆಯುವಂತ ಮಹತ್ವದ ಮೀಟಿಂಗ್ ಇದು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಹಾಗೆ ಮೂಡ ವಾಲ್ಮೀಕಿ ಹಗರಣ ಇವೆಲ್ಲವನ್ನ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ನೋಡೋಣ ಏನೆಲ್ಲ ಆಗಬಹುದು ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯ ಕೂಗು ಆಗಿರಬಹುದು ಗುಪ್ತ ಗುಪ್ತ ಮಾತುಕತೆಗಳ ಆಗಿರಬಹುದು ಎಲ್ಲೋ ಸೆಪರೇಟ್ ಆಗಿ ಸರ್ಕಾರದಲ್ಲಿ ಬಣ ಅಂತ ಗುರುತಿಸಿಕೊಳ್ಳುತ್ತಾ ಇರೋದು ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇತ್ತು ತಣ್ಣೀರ್ ಹರಿಸೋದಕ್ಕೆ ಹೈಕಮಾಂಡ್ ಒಂದರಿಂದಲೇ ಸಾಧ್ಯ ಅದೇ ಮದ್ದು ಅಂತ ಈಗ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಎಷ್ಟುತಿಗೆ ಬರ್ತಾರೆ ಏನು ಎತ್ತ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಾಗಿರತಕ್ಕಂತ ಮತ್ತೆ ಏನು ಎಎಸ್ಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಕೆಸಿ ವೇಣುಗೋಪಾಲ್ ಅವರು ರಾಜ್ಯ ಪ್ರವಾಸದಲ್ಲಿ ಇರತಕ್ಕಂತದ್ದು ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದು ಸಭೆ ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕೇಂದ್ರದ ಒಂದು ಏನು ಸಾರ್ವಜನಿಕ ಲೆಕ್ಕಪತ್ರಗಳ ಒಂದು ಸಮಿತಿಯ ತಂಡ ಇವತ್ತು ರಾಜ್ಯಕ್ಕೆ ಭೇಟಿ ನೀಡಿರತಕ್ಕಂತದ್ದು ಆ ಇಡಿ ಏನು ಒಂದು ಸಭೆ ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ ಆ ಒಂದು ಸಾರ್ವಜನಿಕ ಲೆಕ್ಕಪತ್ರಗಳ ಒಂದು ಏನು ಸಭೆ ಸಮಿತಿಯ ಸಭೆ ನಂತರ ಅದಾದ ಬಳಿಕ ಏನು ಸಾಮಾನ್ಯವಾಗಿ ಪಕ್ಷದ ನಾಯಕರೊಂದಿಗೆ ಸಭೆಯನ್ನು ಕೂಡ ಕೆಸಿ ವೇಣುಗೋಪಾಲ್ ಅವರು ನಡೆಸುವಂತ ಸಾಧ್ಯತೆ ಇರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಒಂದು ಸಭೆ ಕೂಡ ನಿಗದಿಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮೂಡ ವಿಚಾರ ಬಂದಾಗಿನಿಂದಲೂ ಕೂಡ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಯತಾ ಇದೆ ಅನ್ನುವಂತ ಸುದ್ದಿ ಕೂಡ ಸಾಕಷ್ಟು ಹರಡುತ್ತಾ ಇದೆ ಒಂದು ಕಡೆ ಸಚಿವರು ಗೌಪ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಬೇರೆ ಬೇರೆ ಶಾಸಕರ ಒಂದು ಬೆಂಬಲವನ್ನು ಕೂಡ ತೆಗೆದುಕೊಳ್ಳತಾ ಇದ್ದಾರೆ ಅನ್ನುವಂತ ಮಾತು ಮತ್ತೆ ಒಂದು ಕಡೆ ಹೈಕಮಾಂಡ್ ನಾಯಕರನ್ನು ಕೂಡ ಅಂದ್ರೆ ಸ್ವತಃ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡತಕ್ಕಂತ ಒಂದು ಕೆಲಸ ಕೂಡ ಮಾಡಿರತಕ್ಕಂತದ್ದು ಹಾಗಾಗಿ ಇವೆಲ್ಲವನ್ನೂ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಕೂಡ ಸರಿ ಇಲ್ಲ ಒಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಯತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ಹಲವರ ನಾಯಕರ ಒಂದಿಷ್ಟು ಅವರ ಒಂದು ಕಾರ್ಯಕಲಾಪಗಳು ಅವರ ಒಂದು ಸಭೆಗಳು ಅವರ ಒಂದು ಏನು ಚಟುವಟಿಕೆಗಳನ್ನು ನೋಡಿ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿರತಕ್ಕಂತದ್ದು ಕೂಡ ಇರುವಂತಹ ವಿಚಾರ ಹಾಗಾಗಿ ಇವೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಇವತ್ತು ಕೆಸಿ ವೇಣುಗೋಪಾಲ್ ಅವರು ಮುಂದಾಗಿರತಕ್ಕಂಥದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಚಿವರ ಪ್ರತ್ಯೇಕ ಸಭೆ ಏನಿದೆ ಕೆಲವು ಸಚಿವರು ಪ್ರತ್ಯೇಕ ಸಭೆಗಳನ್ನು ಮಾಡಿದರೆ ಆ ಸಚಿವರನ್ನು ಕೂಡ ಕರೆಸಿಕೊಂಡು ಅವರಿಗೆ ಒಂದು ಎಚ್ಚರಿಕೆ ಕೊಡುವಂತ ಪ್ರಯತ್ನ ಕೂಡ ಇವತ್ತು ಮುಂದಾಗುವಂತ ಸಾಧ್ಯತೆ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಪಕ್ಕದ ರಾಜ್ಯ ಆಗಿರತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಈ ಒಂದು ರಾಜ್ಯಗಳಲ್ಲಿ ಚುನಾವಣೆ ಕೂಡ ಇರುವಂಥದ್ದು ಆ ಒಂದು ಚುನಾವಣೆಯಲ್ಲಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮೂಡಾ ಪ್ರಕರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಈಗ ಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಪೈಪೋಟಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಸುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ ಇವೆಲ್ಲವೂ ಕೂಡ ಆ ಒಂದು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಎಫೆಕ್ಟ್ ಆಗಬಹುದು ಎಲ್ಲೊಂದು ಕಡೆ ಹರಿಯಾಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂಡಾ ವಿಚಾರವನ್ನು ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ರು ಅದೇ ರೀತಿಯಾಗಿ ಈ ಒಂದು ರಾಜ್ಯಗಳಲ್ಲಿ ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ರಾಜ್ಯ ನಾಯಕರೊಂದಿಗೆ ಸಭೆ ನಡೆಸಿ ಅದನ್ನು ತಿಳಿಗೊಳಿಸುವಂತ ಪ್ರಯತ್ನಕ್ಕೆ ಕೆಸಿ ವೇಣುಗೋಪಾಲ್ ಅವರು ಮುಂದಾಗುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಈಗಾಗಲೇ ಪರಮೇಶ್ವರ್ ಹೇಳಿದ್ದಾರೆ ಇವತ್ತು ನಾನು ಕೆಸಿ ವೇಣುಗೋಪಾಲ್ ಅವರ ಭೇಟಿಗೆ ಸಮಯವನ್ನು ಕೇಳ್ತೀನಿ ಅನ್ನುವಂಥದ್ದು ಮೊದಲು ಹೇಳಿದ್ರು ಸಾಮಾನ್ಯ ಭೇಟಿ ಇದು ಅವರ ಒಂದು ಲೆಕ್ಕ ಪರಿಶೋಧನಾ ಸಮಿತಿಯ ಒಂದು ತಂಡ ಇದೆ ಹಾಗಾಗಿ ಯಾವುದೇ ರೀತಿ ನಾವು ಸಭೆ ಮಾಡಲ್ಲ ಅಥವಾ ಅವರು ಕೂಡ ಭೇಟಿ ಆಗಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ರು ಆದರೆ ಇವತ್ತು ಹೇಳಿರ್ತಕ್ಕಂಥ ಮಾತು ಏನಂತಂದ್ರೆ ಅವ್ರನ್ನ ಒಂದು ಭೇಟಿಗೆ ನಾನು ಸಮಯಾವಕಾಶ ಕೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಪವಿತ್ರ ಬಸವರಾಜ್ ಇಲ್ಲಿ ಗುಪ್ತ ಗುಪ್ತ ಮಾತುಕತೆ ಅಥವಾ ಡಿನ್ನರ್ ನೆಪದಲ್ಲಿ ಮೀಟ್ ಮಾಡ್ತಿದ್ದಿದ್ದಂದ್ರೆ ಇದೇ ತ್ರಿಮೂರ್ತಿಗಳು ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಚ್ ಸಿ ಮಹದೇವಪ್ಪನವರು ಅವರೇ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ಒಂದು ಕಡೆ ನಾವು ಸಿಎಂಗೆ ಸಪೋರ್ಟ್ ಮಾಡ್ತೀವಿ ಅಂತಲೇ ತಾವು ಕೂಡ ಸಿಎಂ ಆಕಾಂಕ್ಷಿ ಅನ್ನುವಂಥದ್ದನ್ನ ಎಲ್ಲೋ ಒಂದು ಕಡೆ ಹೇಳ್ಕೊಳ್ತಾ ಬರ್ತಾ ಇದ್ರು ಅಂತ ಈಗ ಬೆಳಗಾವಿಯಲ್ಲೇ ಎಲ್ಲೋ ರಾಜಕೀಯ ಪರ್ವ ಬದಲಾವಣೆಯ ಪರ್ವ ಕೂಗು ಕೇಳಿ ಬಂದಿದೆ ಅಂತ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರತ್ಯೇಕವಾಗಿ ಮೂರು ಜನರ ಜೊತೆಗೆ ಮಾತುಕತೆ ನಡೆಸ್ತಾರಾ ಯಾಕಂದ್ರೆ ನೀವು ಹೇಳಿದ್ರಿ ಪರಮೇಶ್ವರ್ ಅವರೇ ಟೈಮ್ ಕೇಳಿದ್ದಾರೆ ಅಂತ ಹಾಗಾಗಿ
ಖಂಡಿತ ಪವಿತ್ರ ಈಗಾಗಲೇ ರಾಜ್ಯದಲ್ಲಿ ಒಂದಕಡೆ ನಾವು ಸಿಎಂ ಸಿದ್ದರಾಮನವರ ಪರ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಅವರ ಆಪ್ತ ಬಳಗದಲ್ಲಿ ಇರತಕ್ಕಂತ ಸಚಿವರು ಕೂಡ ಹೇಳ್ತಾ ಇದ್ದರು ಶಾಸಕರು ಕೂಡ ಹೇಳ್ತಾ ಇದ್ದರು ಆದರೆ ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಆಗಿರಬಹುದು ಮತ್ತೆ ಪರಮೇಶ್ವರ್ ಮತ್ತೆ ಎಸ್ಸಿ ಮಹದೇವಪ್ಪ ಸೇರಿದಂತೆ ಹಲವು ಸಚಿವರು ಗೌಪ್ಯ ಸಭೆಗಳನ್ನು ಮಾಡುವ ಮುಖಾಂತರ ನಾವು ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷೆ ಅನ್ನುವಂತದನ್ನು ಕೂಡ ಮುಂದಿಡುವಂತ ಪ್ರಯತ್ನ ಕೂಡ ಮಾಡಿದ್ರು ಮೊನ್ನೆ ಬೆಳಗಾವಿಯಲ್ಲಿ ಕೂಡ ಏನು ಸಿಎಂ ಸಿದ್ದರಾಮನವರು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅನ್ನುವಂತನ್ನು ಕೂಡ ಕೂಗನ್ನು ಕೂಡ ಅಲ್ಲಿ ಜನರು ಕೂಡ ವ್ಯಕ್ತ ಅವರ ಅಭಿಮಾನಿಗಳು ವ್ಯಕ್ತಪಡಿಸಿದ್ರು ಒಂದಕಡೆ ದೇವರ ಮೊರೆ ಕೂಡ ಹೋಗಿರತಕ್ಕಂತ ಅವರ ಅಭಿಮಾನಿಗಳು ಹೀಗೆ ಸಿಎಂ ಸ್ಥಾನಕ್ಕೆ ಕೂಡ ನಾವು ಕೂಡ ಪ್ರಬಲ ಆಕಾಂಕ್ಷೆ ಅನ್ನುವಂತದನ್ನ ಸಿಎಂ ಸಿದ್ದರಾಮನವರು ಅವರ ಸ್ಥಾನದಲ್ಲಿ ಇರುವಂತ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿರತಕ್ಕಂತ ಪೈಪೋಟಿ ನಡೆಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಕೆಲವಷ್ಟು ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಅಸಮಾಧಾನ ಇರುವಂತದ್ದು ಅದನ್ನ ಹೈಕಮಾಂಡ್ ನಾಯಕರ ಮಟ್ಟಕ್ಕೆ ಕೂಡ ಒಂದು ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತದ್ದು ಹಾಗಾಗಿ ಇವತ್ತು ರಾಜ್ಯಕ್ಕೆ ಆಗಮಿಸಿರುವಂತ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅದಾದ ಬಳಿಕ ಮೂರು ಸಚಿವರು ಅಥವಾ ಯಾರು ಈ ರೀತಿಯಾಗಿರ್ತಕ್ಕಂತ ಗೌಪ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆ ಸಚಿವರನ್ನ ಕರೆಸುವ ಮುಖಾಂತರ ಅವರಿಗೆ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಕೊಡುವ ಮುಖಾಂತರ ಈ ಒಂದು ಗೌಪ್ಯ ಸಭೆಗಳು ಮತ್ತೆ ಸಿಎಂ ಸ್ಥಾನದ ಪೈಪೋಟಿ ದಲಿತ ಸಿಎಂ ಇಂತಹ ಕೂಗುಗಳು ಇಂತಹ ಸುದ್ದಿಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಇವತ್ತು ಕೆಸಿ ವೇಣುಗೋಪಾಲ್ ಅವರು ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದಾವೆ ಪವಿತ್ರ ಎಸ್ ಬಸವರಾಜ್ ಈಗ ಮೂಡ ವಿಚಾರ ಬಂದಿದೆ ವಾಲ್ಮೀಕಿ ವಿಚಾರ ಬಂದಿದೆ ಅದ್ರ ಜೊತೆಗೆ ಸಿದ್ಧಾರ್ಥ ಟ್ರಸ್ಟ್ ಅಲ್ಲಿ ವಾಪಸ್ ಕೊಡ್ತೀವಿ ಸೈಟ್ ಅಂತ ಹೇಳಿರೋದು ಈ ವಿಚಾರಗಳನ್ನ ನೋಡಿದಾಗ ಎಲ್ಲೋ ಮೂಡ ಸೈಟ್ ವಾಪಸ್ ಕೊಟ್ಟಿದ್ದಾರೆ ವಾಲ್ಮೀಕಿದಲ್ಲೂ ಕೂಡ ಈಗ ತನಿಖೆ ಆಗ್ತಿದ್ದಾರೆ ನಾಗೇಂದ್ರ ಅವರು ಹೊರಗೆ ಬಂದಿದ್ದಾರೆ ಅಂತ ಸಿದ್ಧಾರ್ಥ ಟ್ರಸ್ಟ್ ವಿಚಾರಕ್ಕೆ ಬರೋದಾದ್ರೆ ಖರ್ಗೆ ಫ್ಯಾಮಿಲಿ ಜೊತೆಗೆ ಅದರಲ್ಲೂ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವರಿಷ್ಠ ಸ್ಥಾನದಲ್ಲೇ ಇರೋರು ಅಲ್ಲೇ ಮಾತುಕತೆಯನ್ನ ನಡೆಸಿ ಇದಕ್ಕೆ ಎಲ್ಲ ಫುಲ್ ಸ್ಟಾಪ್ ಇಡಬಹುದಾಗಿತ್ತಲ್ಲ ಅಂತ ಅಲ್ಲಿ ಏನ್ ಆಗಬಹುದು ಈ ಸಿದ್ಧಾರ್ಥ ಟ್ರಸ್ಟ್ ವಿಚಾರದಲ್ಲಿ ಇಡಿ ಹಾಗೆ ಮೂಡ ವಿಚಾರದಲ್ಲಿ ಕೂಡ ಎಲ್ಲವೂ ಎಂಟ್ರಿ ಆಗ್ತಾ ಇರೋ ವಿಚಾರಕ್ಕೆ ಏನ್ ತಾಕೀತು ಮಾಡಬಹುದು ಅಂತ ಪವಿತ್ರ ಒಂದು ರಾಜ್ಯ ಸರ್ಕಾರದ ಮೇಲೆ ಸಾಲು ಸಾಲುಗಳ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದಕಡೆ ಮೂಡ ಹಗರಣ ಇನ್ನೊಂದು ಕಡೆ ಒಂದಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂತ ಬಹುಕೋಟಿ ಹಗರಣ ಇನ್ನೊಂದು ಪ್ರಮುಖವಾಗಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅದು ಕೂಡ ಎಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನಿ ಸೇರಿರತಕ್ಕಂತ ಒಂದು ಆ ಟ್ರಸ್ಟ್ ಅದಕ್ಕೆ ಸರ್ಕಾರಿ ಜಮೀನು 5 ಎಕರೆ ಜಮೀನನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಪ್ರಭಾವವನ್ನು ಬೆಳೆಸಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪ ಇವೆಲ್ಲವೂ ಕೂಡ ಆರೋಪ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಈ ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಾಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ನಾಯಕರು ಕೊನೆಯ ಒಂದು ಕ್ಷಣದಲ್ಲಿ ಅವುಗಳನ್ನ ಸೈಟ್ ಅನ್ನು ವಾಪಸ್ ಕೊಡುವ ಮುಖಾಂತರ ಒಂದು ಕಡೆ ಈ ಭೂಮಿಯನ್ನು ಕೂಡ ಈಗ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂತ ಭೂಮಿಯನ್ನು ಕೂಡ ವಾಪಸ್ ಕೊಡುವ ಮುಖಾಂತರ ಈ ರೀತಿಯಾಗಿ ತಪ್ಪನ್ನ ಮಾಡಿದಾರೇನೋ ಅನ್ನುವಂತ ಪ್ರಶ್ನೆಗಳು ಕೂಡ ಎಡೆಮಾಡಿ ಕೊಟ್ಟಿವೆ ಹಾಗಾಗಿ ಪದೇ ಪದೇ ಇಂತಹ ಒಂದು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರ್ಕಾರ ಕೂಡ ಡ್ಯಾಮೇಜ್ ಆಗುವಂತ ಪ್ರಯತ್ನ ಇದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ಶಿವರಾಜ್ ಇನ್ನೊಂದು ವಿಚಾರ ಇಲ್ಲಿ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಬೇಲ್ ಪಡೆದುಕೊಂಡು ವಾಪಸ್ ಬಂದಿದ್ದಾರೆ ಆ ಹಗರಣವನ್ನು ಕೂಡ ಇಲ್ಲಿ ಚರ್ಚೆಗೆ ತಗೊಳ್ತಾರೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತಂದ್ರೆ ಅವ್ರನ್ನು ಏನಾದ್ರೂ ಈ ಸಂಜೆ ನಡೆಯುವಂತಹ ಮೀಟಿಂಗ್ ಗೆ ಆಹ್ವಾನವನ್ನ ಕೊಡ್ತಾರಾ ಕೊಡಬಹುದಾದ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ ಪವಿತ್ರ ಒಂದು ನಾ ಹೇಳಿದಂತೆ ಸಾಲು ಸಾಲು ಆರೋಪಗಳು ಏನಿದಾವೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತ ಒಂದು ನಾಯಕರನ್ನ ಅಥವಾ ಅಲ್ಲಿ ಅವರ ಆ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನು ಕೂಡ ಕರೆಸುವ ಮುಖಾಂತರ ಆ ಒಂದು ಪ್ರಕರಣಗಳಲ್ಲಿ ಏನೆಲ್ಲ ಗಂಭೀರತೆ ಇದೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನ ಇವತ್ತು ವೇಣುಗೋಪಾಲ್ ಅವರು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ನೀವು ಹೇಳಿದಾಗೆ ನಾಗೇಂದ್ರ ಅವರು ಕೂಡ ಇವತ್ತು ತಾನೇ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಅವ್ರನ್ನು ಕೂಡ ಕರೆಸಿ ಮಾತನಾಡುವಂತ ಪ್ರಯತ್ನ ಕೂಡ ಮುಂದಾಗುವಂತ ಸಾಧ್ಯತೆ ಇರುವಂತದ್ದು ಇನ್ನೊಂದು ಕಡೆ ಈ ಹಗರಣಗಳು ಮುಂದಿನ ಒಂದು ದಿನಗಳಲ್ಲಿ ಪಕ್ಷಕ್ಕೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಇಂತಹ ಪ್ರಕರಣಗಳು ಮತ್ತೆ ಇಂತಹ ಆರೋಪಗಳು ಕೇಳಿ ಬರಬಾರದು ಮುನ್ನೆಚ್ಚರಿಕಾ ಕ್ರಮವಾಗಿ ನೀವು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಆ ಕ್ರಮಗಳನ್ನ ಕೈಗೊಳ್ಳಿ ಎಚ್ಚರಿಕೆಯಿಂದ ರಾಜ್ಯ ಸರ್ಕಾರ ನಡೆಸಿಕೊಂಡು ಯಾಕಂತಂದ್ರೆ ಜನರು ಸಾಕು ಬಹುಮತವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಮುಂದೆಯೂ ಕೂಡ ಬರುವಂತ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸಬೇಕು ಈ ರೀತಿಯಾಗಿರ್ತಕ್ಕಂತ ಆರೋಪಗಳು ಕೇಳಿ ಬಂದ್ರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಒಂದು ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತವೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಕೂಡ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಒಂದು ದೊಡ್ಡ ಮಟ್ಟದ ಎಚ್ಚರಿಕೆ ಮತ್ತು ಸಲಹೆಯನ್ನು ಕೊಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದಾವೆ ಪವಿತ್ರ ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ಒಟ್ಟಾರೆ ಇವತ್ತು ಕೆಸಿ ವೇಣುಗೋಪಾಲ್ ಅವರು ಸಂಜೆ ಕರೆದಿರುವಂತಹ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾರೆಲ್ಲ ಹೋಗ್ತಾರೆ ಗೈರಾಗ್ತಾರೆ ಏನು ಎತ್ತ ಎಲ್ಲ ವಿಚಾರವೂ ಸಂಜೆಯ ಬಳಿಕವಷ್ಟೇ ಗೊತ್ತಾಗುತ್ತೆ ಒಂದು ಕಡೆ ಲೆಕ್ಕ ಪತ್ರ ಪರಿಶೋಧನೆಗೆ ಅಂತ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಮೂಡ ಇಡಿ ಆಗಿರ್ಬೋದು ಲೋಕಾಯುಕ್ತ ಎಂಟ್ರಿ ಆಗಿರುವುದಾಗಿರ್ಬೋದು ಸೊ ಇವೆಲ್ಲ ವಿಚಾರಗಳಿಗೂ ಕೂಡ ಚರ್ಚೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತದೆ ಕಾದ್ ನೋಡೋಣ ಸಂಜೆಗೆ ಏನೆಲ್ಲ ಚರ್ಚೆ